ನಮಸ್ಕಾರ. ಚೇಂಜ್ ಯೂಸರ್ ಪಿನ್. ಈ ಬಿಸಿಲು ಕಾಲದಲ್ಲಿ ಬಂತೋ ಕಾಮನ ಬಿಲ್ಲು, ಆ ಹುಬ್ಬು ಅಕ್ಕರೆ ಹುಬ್ಬು. ಈ ಪಬ್ಲಿಕ್ ರೋಡಿನಲ್ಲಿ ಜಿಂಕೆ ಬಂದೈತಲ್ಲ. ನಮಸ್ಕಾರ. ಬಹಳ ದಿನಗಳ ನಂತರ ನಮ್ಮ ಬಂಗಕ್ಕೆ ಬಂದಿದ್ದೀರಿ. ಹೌದು, ಈಗ ನನ್ನ ಹತ್ರ ಫ್ಲೀಟ್ ಕಾರ್ಡ್ ಇರುವುದರಿಂದ ಯಾವಾಗಲೂ ಬರುತ್ತೇನೆ. ಓ, ಬಹಳ ಒಳ್ಳೆಯದು. ಆದರೆ ಅದನ್ನು ಈ ಮೊದಲೇ ಉಪಯೋಗಿಸಿದ್ದೀರಾ? ಇಲ್ಲ, ಇದೇ ಮೊದಲ ಬಾರಿ ಬಳಸುತ್ತಿದ್ದೇನೆ. ಹಾಗಾದ್ರೆ ಪಿನ್ ನಂಬರ್ ಬದಲಾಯಿಸಬೇಕು. ಪಿನ್ ಅಂದ್ರೆ ಏನು? ಅದೊಂದು 4 ಅಂಕಗಳ ಸಂಖ್ಯೆ. ಕಾರ್ಡ್ ಅನ್ನು ಟರ್ಮಿನಲ್ ಒಳಗೆ ಸೇರಿಸಿ, ಚೇಂಜ್ ಯೂಸರ್ ಪಿನ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಎಂಟರ್ ಬಟನ್ ಒತ್ತಿರಿ, ಅಥವಾ ಬಟನ್ 8 ಒತ್ತಿರಿ. ನಿಮ್ಮ ಹಳೆ ಯೂಸರ್ ಪಿನ್ ಅನ್ನು ಒತ್ತಿರಿ. ಹೊಸ ಕಾರ್ಡ್ನ ಯೂಸರ್ ಪಿನ್ ಯಾವಾಗಲೂ 0000 ಆಗಿರುತ್ತದೆ. ಈಗ ಹೊಸ ಯೂಸರ್ ಪಿನ್ ಅನ್ನು ಒತ್ತಿರಿ. ಜಾಗ್ರತೆ, ಹೊಸ ಪಿನ್ ನಂಬರ್ ಯಾವಾಗಲೂ ತಾಜಾವಾಗಿ ಊಹಿಸಲಾಗದ ಸಂಖ್ಯೆ ಆಗಿರಬೇಕು. ಇನ್ನೊಮ್ಮೆ ನಿಮ್ಮ ಹೊಸ ಯೂಸರ್ ಪಿನ್ ಅನ್ನು ಒತ್ತಿರಿ. ಯೂಸರ್ ಪಿನ್ ಬದಲಾಗಿದೆ. ಈಗ ಕಾರ್ಡ್ ಅನ್ನು ಹೊರತೆಗೆಯಿರಿ. ಸಿಸಿಎಂಎಸ್ ರೀಲೋಡ್. ನಮಸ್ಕಾರ. ನನಗೆ 200 ಲೀಟರ್ ಡೀಸೆಲ್ ಬೇಕು. ಖಂಡಿತ, ಕಾರ್ಡ್ ಮತ್ತು ಹಣವನ್ನು ಕೊಡಿ. ಕಾರ್ಡ್ ತಗೊಳ್ಳಿ. ನಮ್ಮ ಓನರು ಈ ಮೊದಲೇ ಹಣವನ್ನು ಲೋಡ್ ಮಾಡಿದ್ದಾರೆ. ಹಾಗಾದ್ರೆ ನಾನು ಆನ್ಲೈನ್ ರೀಲೋಡ್ ಮಾಡ್ತೀನಿ. ಮೊದಲು ಫೋನ್ ಲೈನ್ ಟರ್ಮಿನಲ್ಗೆ ಸೇರಿಸಿ. ಕಾರ್ಡ್ ಅನ್ನು ಟರ್ಮಿನಲ್ ಒಳಗೆ ಸೇರಿಸಿ. ಸಿಸಿಎಂಎಸ್ ರೀಲೋಡ್ ಸೆಲೆಕ್ಟ್ ಮಾಡಿ ಮತ್ತು ಎಂಟರ್ ಬಟನ್ ಒತ್ತಿರಿ, ಅಥವಾ ಬಟನ್ 3 ಒತ್ತಿರಿ. ಕ್ಯಾಶ್ ರೀಲೋಡ್. ಯಾವಾಗಲೂ ಡ್ರೈವರ್ನಿಂದ ಕ್ಯಾಶ್ ರೀಲೋಡ್ ಮಾಡಬೇಕಾ ಅಥವಾ ಸಿಸಿಎಂಎಸ್ ರೀಲೋಡ್ ಮಾಡಬೇಕಾ ಎಂದು ಸರಿಯಾಗಿ ಕೇಳಿಕೊಳ್ಳಿ. ಕ್ಯಾಶ್ ರೀಲೋಡ್ ಆಗಿದ್ದಲ್ಲಿ ಹಣ ಕೇಳಿ ಪಡೆಯಿರಿ. ಈ 5000 ರೂಪಾಯನ್ನು ನನ್ನ ಕಾರ್ಡ್ ಲೋಡ್ ಮಾಡಿ. ಕಾರ್ಡ್ ಅನ್ನು ಟರ್ಮಿನಲ್ ಒಳಗೆ ಸೇರಿಸಿ. ಕ್ಯಾಶ್ ರೀಲೋಡ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಎಂಟರ್ ಬಟನ್ ಒತ್ತಿರಿ, ಅಥವಾ ಬಟನ್ 2 ಒತ್ತಿರಿ. ಸಿಸಿಎಂಎಸ್ ರೀಚಾರ್ಜ್. ನಮಸ್ಕಾರ ಸರ್. ನಾನು ಮಹೇಶ್ವರ ಟ್ರಾವೆಲ್ಸ್ ನ ಓನರ್. ಈ 20,000 ರೂಪಾಯನ್ನು ನನ್ನ ಕಾರ್ಡ್ಗೆ ಲೋಡ್ ಮಾಡಿ. ಬಟನ್ 0 ಒತ್ತಿರಿ. ಅನ್ಬ್ಲಾಕ್ ಯೂಸರ್ ಪಿನ್. ನನ್ನ ಕಾರ್ಡ್ನಲ್ಲಿ ಪ್ರಾಬ್ಲಮ್ ಇದೆ. ನೀವು ಫ್ಲೀಟ್ ಕಾರ್ಡ್ ಹೆಲ್ಪ್ ಲೈನ್ 1-800-425-5599 ಕರೆ ಮಾಡಿ. ನಮಸ್ಕಾರ, ಫ್ಲೀಟ್ ಕಾರ್ಡ್ ಹೆಲ್ಪ್ ಲೈನ್ಗೆ ಸ್ವಾಗತ. ವೆರಿಫಿಕೇಶನ್ಗಾಗಿ ನಿಮ್ಮ ಹೆಸರು, ಅಡ್ರೆಸ್ ಮತ್ತು ಕಾರ್ಡ್ ಪ್ಯಾನ್ ನಂಬರ್ ಹೇಳಿ. 2,000 ರೂಪಾಯಿನ ನನ್ನ ಕಾರ್ಡ್ಗೆ ಲೋಡ್ ಮಾಡಿ. ಲೋಡ್ ಮಾಡಿದ್ದೀನಿ, ಈಗ ಹಣ ಕೊಡಿ. ಕ್ಷಮಿಸಿ, ನನ್ನ ಬಳಿ 1,000 ಮಾತ್ರ ಇದೆ. ಪರವಾಗಿಲ್ಲ, ಚಿಂತಿಸಬೇಡಿ, ನಾನು ವಾಯ್ಡ್ ಮಾಡ್. ಬ್ಯಾಚ್ ಸೆಟಲ್. ಕೆಲಸದ ವೇಳೆ ಮುಗೀತು, ಮನೆಗೆ ಹೋಗೋಣ.
ಸ್ವಲ್ಪ ಸಮಯ ಹಿಡಿಯುತ್ತೆ, ನಾವು ಸೆಟಲ್ಮೆಂಟ್ ಮಾಡಿ ಹೋಗೋಣ. ಈ ಕಾಪಿಯನ್ನು ಫೈಲ್ ಮಾಡಿ. ಬ್ಯಾಚ್ ಸೆಟಲ್ಮೆಂಟ್ ಮುಗಿಯಿತು, ನೆಮ್ಮದಿಯಿಂದ ಮನೆಗೆ ಹೋಗೋಣ. ಕಾಮನ್ ಮಿಸ್ಟೇಕ್ಸ್. ದಯವಿಟ್ಟು ಪ್ರೀಪೇಯ್ಡ್ ಕಾರ್ಡ್ನಲ್ಲಿ ರೀಲೋಡ್ ಮತ್ತು ಸೇಲ್ ಕ್ರಮಗಳನ್ನು ಮರೆಯದೆ ಮಾಡಿ. ಯಾವಾಗಲೂ ಡ್ರೈವರ್ನಿಂದ ಕ್ಯಾಶ್ ರೀಲೋಡ್ ಮಾಡಬೇಕಾ ಅಥವಾ CCMS ರೀಲೋಡ್ ಮಾಡಬೇಕಾ ಎಂದು ಸರಿಯಾಗಿ ಕೇಳಿಕೊಳ್ಳಿ. ಕ್ಯಾಶ್ ರೀಲೋಡ್ ಆಗಿದ್ದಲ್ಲಿ ಹಣ ಕೇಳಿ ಪಡೆಯಿರಿ. ನಾವು ಸೇಲ್ ಅಥವಾ ಕ್ಯಾಶ್ ರೀಲೋಡ್ನಲ್ಲಿ ಆದ ತಪ್ಪುಗಳನ್ನು ಮಾತ್ರ ವಾಯ್ಡ್ ಮೂಲಕ ಕರೆಕ್ಟ್ ಮಾಡಬಹುದು.